जमीन विवाद के 84 तेंकिन ससिगळ मारण होमवे नडेदिदे। इदु चिक्कनायकनहळ्ळि तालूकिन अणेकट्टे ग्रामदल्लि नडेदिरुवंत घटने। इदु जमीन विवाद के नेट्टिरुवंत 84 तेंकिन ससिगळन्ने इल्लि कडिदु हाकलागिदे। चिक्कनायकनहळ्ळि तालूकिन अणेकट्टे ग्रामदल्लि घटने नडेदिदे। तुमकूरु जिल्लेगे चिक्कनायकनहळ्ळि तालूकिन अणेकट्टे ग्रामदल्लि नडेदिरुवंत घटने। इदु ससि कित्तु फेस्बुक् नल्लि पोस्ट् माडिदारे दुष्कर्मिगळु। एरेहळ्ळि सर्वे नंबर 21 सागुवळि जमीनिनल्लि घटने नडेदिदे। अणेकट्टे ग्रामद शिवम्म एंब वृद्धेगे सेरिदंत जमीनु इदागिदे। जमीनु विवादक्के दुष्कृत्यवन्न एसगिदारे ई दुष्कर्मिगळु। विश्वनाथ मत्तु कुमार एन्एस एंबवर मेले एफ्ऐआर दाखलागिदे। एफ्ऐआर दाखलादरू कूड आरोपिगळन्न पोलीसरु इन्नू बंधिसिल्ल। मुंदेयू हीगे माड्तीवि अंत फेस्बुक् नल्लि पोस्ट् हाकि तम्म दर्पवन्न मेरेदिद्दारे। उप्पिनकाय बरी ऊटक मात्र अल्ल दुडिमे कूड इवरु उप्पिनकाय बिजनेस माडि तिंगळिगे 5 लक्ष संपादने माड्तिदारे। नीवु माडबेका फ्रीडम आप अन्न ईगले डाउनलोड माडि। पोलीस ठाणेयल्लि संबंध प्रकरण दाखलागिदे। जमीनु विवादद हिन्नेलेयल्लि ನೆಟ್ಟಿರುವಂತ ತೆಂಗಿನ ಸಸಿಗಳನ್ನು ಕಿತ್ತು ಇಲ್ಲಿ ಆ ದುಷ್ಕರ್ಮಿಗಳು ದರ್ಪ ಮಾಡಿದ್ದಾರೆ। ಜೊತೆಗೆ ಮುಂದೆಯೂ ಇದೇ ರೀತಿ ಮಾಡ್ತೀವಿ ಅಂತ ಹೇಳಿ ಫೇಸ್‌ಬುಕ್ ನಲ್ಲಿ ಕೂಡ ಪೋಸ್ಟ್ ಅನ್ನು ಹಾಕಿದ್ದಾರೆ। ಒಂದಕಡೆ ಆರೋಪಿಗಳ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ। ಎಫ್ಐಆರ್ ದಾಖಲಾದರೂ ಕೂಡ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಾವ ರೀತಿಯ ಕ್ರಮಕ್ಕೂ ಮುಂದಾಗಿಲ್ಲ। ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಸರ್ವೆ ನಂಬರ್ 21 ರ ಸಾಗುವಳಿ ಜಮೀನಿನಲ್ಲಿ ಸುಮಾರು 84 ಸಸಿಗಳನ್ನು ನೆಡಲಾಗಿತ್ತು। ತೆಂಗಿನ ಸಸಿಗಳನ್ನು ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಆರೋಪಿಗಳು ಆ ತೆಂಗಿನ ಸಸಿಗಳನ್ನು ಕಂಪ್ಲೀಟ್ ಆಗಿ ಕಿತ್ತು ಬಿಸಾಕಿದ್ದಾರೆ। ಇಬ್ಬರ ಮಕ್ಕ ಬಂದು ಸಸಿ ಕಟ್ಟಿರು ಎದ್ರಿಸಿ ರಾತ್ರಿಯಲ್ಲಿ ನೈಟ್ ರಾತ್ರಿ ರಾತ್ರಿಯೆಲ್ಲ ಬಂದು ಎಲ್ಲ ಕಡಿದು ಪೀಸ್ ಮಾಡಿ ಎಸ್ತೋಗ್ಯಾರೆ। ಮೋಟರ್ ಸ್ಟಾರ್ಟರ್ ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಕೋಗ್ಯಾರೆ ಅಲ್ಪ। ಇಬ್ಬರ ಮಕ್ಕ ಬಂದು ಸಸಿ ಕಟ್ಟಿರು ಎದ್ರಿಸಿ ರಾತ್ರಿಯಲ್ಲಿ ನೈಟ್ ರಾತ್ರಿ ರಾತ್ರಿಯೆಲ್ಲ ಬಂದು ಎಲ್ಲ ಕಡಿದು ಪೀಸ್ ಮಾಡಿ ಎಸ್ತೋಗ್ಯಾರೆ। ಮೋಟರ್ ಸ್ಟಾರ್ಟರ್ ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಕೋಗ್ಯಾರೆ ಅಲ್ಪ। ಇಬ್ಬರ ಮಕ್ಕ ಬಂದು ಸಸಿ ಕಟ್ಟಿರು ಎದ್ರಿಸಿ ರಾತ್ರಿಯಲ್ಲಿ ನೈಟ್ ರಾತ್ರಿ ರಾತ್ರಿಯೆಲ್ಲ ಬಂದು ಎಲ್ಲ ಕಡಿದು ಪೀಸ್ ಮಾಡಿ ಎಸ್ತೋಗ್ಯಾರೆ। ನಿಮಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್। ಹೇಮಂತ್, ಯಾವುದೇ ರೀತಿ ಜಮೀನು ವಿವಾದ ಇದ್ದರೂ ಕೂಡ ಕೋರ್ಟ್ನ ಮುಂದೆ ಹೋಗ್ಬೋದಿತ್ತು ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಿತ್ತು, ಈ ರೀತಿ ದುಷ್ಕೃತ್ಯವನ್ನು ಮೆರೆಯುವಂಥ ಮನಸ್ಥಿತಿ ಯಾಕೆ ಬಂತು ಅಂತ ಈ ಆರೋಪಿಗಳಿಗೆ, ಜೊತೆಗೆ ಯಾಕೆ ಪೊಲೀಸರು ಇವರನ್ನು ಬಂಧಿಸುವಂಥ ಕೆಲಸಕ್ಕೆ ಮುಂದಾಗಿಲ್ಲ? ಖಂಡಿತ ಶ್ರೀ, ಏನು ಚಿಕ್ಕನಾಯಕನಹಳ್ಳಿಯ ಅಣೆಕಟ್ಟೆ ಒಂದು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆಯಿರುವಂತದ್ದು ಏನು, ಎರೆಹಳ್ಳಿಗೆ ಸೇರುವಂತ ಸರ್ವೆ ನಂಬರ್ 21 ತೆಂಗಿನ ಗಿಡವನ್ನ ಶಿವಮ್ಮನವರು ನೆಟ್ಟಿರುವಂತದ್ದು, ಆ ಒಂದು ಗಿಡಗಳನ್ನ ಕಿತ್ತಾಕಿ ಕುಮಾರ್ ಅನ್ನುವಂಥವ್ರು ಈ ಒಂದು ದುಷ್ಕೃತ್ಯವನ್ನ ನಡೆಸಿದ್ದಾರೆ ಅನ್ನುವಂಥದ್ದು। ಮತ್ತೆ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ, ಕುಮಾರ್ ಅನ್ನೋರು ಮಾಧುಸ್ವಾಮಿ ಅವರ ಬೆಂಬಲಿಗರು ಅಂತೇಳಿ ಅಲ್ಲಿನ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇರೋದು, ಆ ಒಂದು ಕಾರಣಕ್ಕೆ ಈಗ ಸದ್ಯಕ್ಕೆ ಆಕೆಯನ್ನ ಏನು ಆಕೆ ತೆಂಗಿನ ಗಿಡಗಳನ್ನ ಕಿತ್ತಿರುವಂತ ಕುಮಾರನ್ನ ಬಂಧನ ಮಾಡಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳ್ಬರ್ತಾ ಇರೋದು। ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಂತಂದ್ರೆ, ಆತನ ಮನದ ವಿಕೃತಿ ಹೇಗಿದೆ ಅಂತಂದ್ರೆ, ಆ ತೆಂಗಿನ ಗಿಡ ಕಿತ್ತ ಬಳಿಕ ನಮ್ಮ ತಂಟೆಗೆ ಯಾರೇ ಬಂದ್ರೂ ಅವ್ರಿಗೆ ಇದೇ ಸ್ಥಿತಿಯನ್ನ ಮಾಡ್ತೇವೆ ಅಂತೇಳಿ ಫೇಸ್ಬುಕ್ ನಲ್ಲಿ ಪೋಸ್ಟ್ ಅನ್ನ ಹಾಕೊಂಡಿರುವಂಥದ್ದು। ಯಾಕಂತಂದ್ರೆ ಲಕ್ಷಾಂತರ ಮಂದಿ ಇವತ್ತು ಫೇಸ್ಬುಕ್ ಅನ್ನ ನೋಡುವಂತವರಿದ್ದಾರೆ, ಅದರಿಂದಾಗಿ ಅವ್ರಿಗೆ ಭಯ ಹುಟ್ಲಿ ಮತ್ತೆ ನಮ್ಮ ತಂಟೆಗೆ ಯಾರು ಬರ್ದಲೇ ಇರೋ ರೀತಿಯಾಗಿ ಇರ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಫೇಸ್ಬುಕ್ ನಲ್ಲಿ ಹಾಕೊಂಡಿರುವಂಥದ್ದು। ಈ ರೀತಿಯಾಗಿ ಅವರೇ ಸ್ವತಃ ಒಪ್ಪಿಕೊಂಡ್ರು ಕೂಡ ಪೊಲೀಸ್ನವರು ಈವರೆಗೂ ಕೂಡ ಅವರನ್ನ ಬಂಧನ ಮಾಡಿಲ್ಲ ಅಂತಂದ್ರೆ, ಅಲ್ಲಿನ ಪೊಲೀಸ್ನವರು ಯಾರ ಹಿಡಿತದಲ್ಲಿದ್ದಾರೆ ಅನ್ನುವಂಥದ್ನು ಕೂಡ ಇಲ್ಲಿ ಮನಗೊಳ್ಳಬೇಕಾಗ್ತದೆ। ಯಾಕಂತಂದ್ರೆ ಮಾಧುಸ್ವಾಮಿ ಅವರ ಬೆಂಬಲಿ ಥ್ಯಾಂಕ್ ಯು, ನಮ್ಮ ಜೊತೆ ಮಾತನಾಡುವುದಕ್ಕೆ ಮುರುಳಿ ಅವರು ಇದ್ದಾರೆ, ವೃದ್ಧೆ ಶಿವಮ್ಮ ಅವರ ಮೊಮ್ಮಗ। ಸರ್ ನಮಸ್ತೆ। ಸರ್, ನಾವು ನೋಡ್ತಾ ಇದ್ವಿ ಅಷ್ಟು ಸಸಿಗಳನ್ನ ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ ದುಷ್ಕರ್ಮಿಗಳು, ಅವ್ರಿಗೂ ಆ ಜಮೀನಿಗೂ ಸಂಬಂಧಪಟ್ಟಂತ ಏನ್ ವಿವಾದ ಇದೆ? ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಿತ್ತು, ಆದ್ರೆ ಈ ರೀತಿ ಯಾಕೆ ಮಾಡಿದ್ರು ಅಂತ? ಮೇಡಮ್, ಇದೊಂದು 30 ವರ್ಷದಿಂದ ಇರೋದು ಮೇಡಮ್, ಇದು ಕೋರ್ಟ್ ಆಗಿ ಆಯ್ತು, ಕೋರ್ಟ್ ಅಲ್ಲಿ ನಮ್ಮಂತೆ ಆಯ್ತು, ಮತ್ತೆ ಲೋಕಾಯುಕ್ತ ಕೊಟ್ಟಿದ್ರು, ಅವರು ಕೂಡ ನಮಗೆ ಮಾಡಿದ್ರು, ಒಂದು 20 ಕ್ವಿಂಟೆ ಮಾತ್ರ ಮೇಡಮ್ ಇರೋದು ಅವರ ಜಿಎಸ್ರಿಗೆ, ಓಕೆ, ಅದನ್ನ 2017 ಮಂಜೂರು ಮಾಡಿದ್ರು ಇವರು। ಅವಾಗಿಂದ ನಾವು ಇಲ್ಲಿಂದಲೂ ಇದ್ ಮಾಡ್ಕೊಂಡ್ ಬರ್ತಿದ್ದೀವಿ। ಅವಾಗ ಒಂದ್ಸಲಿ ಈ ಒಂದ್ 6 ತಿಂಗಳ ಕೆಳಗೆ ಅವ್ನು ವಿಶ್ವನಾಥ್ ಅನ್ನೋರೆಲ್ಲ ಬಂದು ಗಲಾಟೆ ಮಾಡಿದ್ರು ಜಮೀನ್ ಹತ್ರ,
ನಾವೇನ್ ಮಾಡಿವು ಅಜ್ಜಿ ಒಂದೇ ಅಲ್ಲ ಅಂತ ಹೇಳಿ ಹೋಗಿ ಕಂಪ್ಲೇಂಟ್ ಮಾಡಿವು. ಕಂಪ್ಲೇಂಟ್ ಅಲ್ಲಿ ಅವರು ಸ್ಟೇಷನ್ ಅಲ್ಲಿ ಕರೆಸಿ ಅವ್ನಿಗೆ ಇದ್ ಮಾಡಿ ಮುಚ್ಚುಳಿಕೆ ಬರ್ಸ್ಕೊಂಡು ಬೈಕ್ ಕಳ್ಸಿದ್ವಿ, ನೋಬೇಡ ಅವ್ರ ತಂಡೆಗೆ ಅಂತ. ಅದಾದ್ಮೇಲೆ ಮತ್ತೆ ನೀವು ಮಾಡ್ತೀವಿ ಏನಾರ ಮಾಡಿದ್ರು ಮಾಡ್ತೀವಿ ಅಂತ ಹೇಳಿದ್ರು. ನಮ್ಗೆ ಇಲ್ಲಿ ಬಹಳ ಬಹಳ ಕಷ್ಟ ಮೇಡಮ್. ನಮ್ ತಾಲೂಕಲ್ಲಿ ಇವತ್ತು ನಾವು ಧೈರ್ಯ ಮಾಡಿ ನಿಜವಾಗ್ಲೂ ಪ್ರಾಣ ಭಯದಲ್ಲಿ ನಿಮಗೆ ಫೋನ್ ಮಾಡ್ತಾ ಇದೀವಿ. ಹೌದೀಗ ಅಂದ್ರೆ ಆ ಜಮೀನು ಅವ್ರಿಗೆ ಬೇಕು ಅಂತ ಅವರು ಹೇಳ್ತಾ ಇರೋದ? 20 ಗುಂಟೆ ಅವರದು ಅಂತ ಹೇಳ್ತಾ ಇದಾರ? ಅಲ್ಲ ಮೇಡಮ್, ಒಂದ್ ಎಕರೆ 38 ಗುಂಟೆ ಜಮೀನು ಅವರು ಒಂದೇ ಅಜ್ಜಿ ಅಲ್ವಾ, ಏನಾದ್ರು ಮಾಡಿ ಹೊಡ್ಕೊಂಬಿಡೋಣ ಅಂತ ಅವ್ರು ಬಂದಿದ್ರು. ಓಕೆ ಓಕೆ. ಅಂದ್ರೆ ಅವಾಗ ನಾವು ಪೊಲೀಸ್ ಸ್ಟೇಷನ್ ಇದು ಎಲ್ಲ ಇದು ಮಾಡಿದ್ಮೇಲೆ ಒಂದ್ ಸ್ವಲ್ಪ ಈಗ ಅವರು ಒಂದ್ ಸ್ವಲ್ಪ ಇದಾಗಿದ್ದಾರೆ. ಅಂದ್ರೆ ಈಗ ಅವ್ರ FIR ಆಗಿದ್ರು ಕೂಡ ಪೊಲೀಸರು ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿಲ್ಲ ಅನ್ನುವಂತ ಮಾಹಿತಿ ಇದೆ. ಹೌದಾ ಮೇಡಮ್? ಯಾರು ಇಲ್ಲ ಅಧಿಕಾರಿಗಳು ಅವ್ರ ವಿರುದ್ಧವಾಗಿ ಅವ್ರು ಯಾರು ಯಾರು ಇದು ಮಾಡಲ್ಲ ಮೇಡಮ್. ನಮ್ ತಾಲೂಕಲ್ಲಿ ಮಿನಿಸ್ಟರ್ ಬೆಂಬಲಿಗರು ಅಂದ್ರೆ ಯಾರು ಕೂಡ ಒಂದೇ ಒಂದ್ ತುಟಿ ಬಿಟ್ಟಿಕ್ಕನ್ನಲ್ಲ. ಬಹಳ ಕಷ್ಟ ಮೇಡಮ್. ನಾವ್ ಇವತ್ ಹೇಳ್ತೇವಲ್ವಾ, ನಾವು ಪ್ರಾಣ ಭಯ ಬಿಟ್ಟು ನಿಮ್ಗೆ ಫೋನ್ ಮಾಡಿ ಮಾತಾಡ್ತಾ ಇರೋದು. ನಾವು ಮಾತಾಡಿಲ್ಲ. ಅಂದ್ರೆ ನಿಮ್ಗೂ ಕೂಡ ಅವ್ರು ಬೆದರಿಕೆ ಹಾಕ್ತಾ ಇದಾರ? ಏನ್ ಮೇಡಮ್, ಬಹಳ ಬೆದರಿಕೆ ಆಗ್ತಾ ಇದ್ರೆ ನೈಟ್ ಟೈಮ್ ನಾವು ಬೈಕ್ ಅಲ್ಲಿ ಎಲ್ಲೂ ಹೋಗಂಗಿಲ್ಲ ಮೇಡಮ್. 6 ಗಂಟೆ ಮೇಲೆ ಯಾವ್ದಾದ್ರು ಇನ್ಸೂರೆನ್ಸ್ ಇಲ್ಲದ ಗಾಡಿ ತಂದು ಗುದ್ದಿ ಸೈಸ್ ಹಾಕ್ತಿವಿ, ಈ ತರ ಮಾಡ್ತಿವಿ, ಏನೇನ್ ಹೇಳ್ತಾರೆ ಮೇಡಮ್. ಓಕೆ. ಪವರ್ ಟಿವಿ ಜೊತೆ ಅಜ್ಜಿ ಮನೆ ಹತ್ರ ಬಂದು ಗಲಾಡಿ ಬೆಂಕಿ ಇಕ್ತಿವಿ ಮನೆಗೆ, ನಿಮ್ ಮನೆಗಿದ್ದಂಗೆ ಒಳಗೆ ಅಂತ ಅನ್ನೋದು. ಬಹಳ ಕಷ್ಟ ಮೇಡಮ್. ನಮ್ಗೆ ಏನಾದ್ರು ನೋಡ್ರಿ, ಪ್ರಾಣ ಏನಾದ್ರು ನಮ್ಗೆ ಹಾನಿ ಆದ್ರೆ ಇವರೇ ನೇರವಾಗಿ ಕಾರಣ ಇರ್ತಾರೆ ಮೇಡಮ್ ಇಲ್ಲಿ. ಖಂಡಿತ, ನಾವು ಕೂಡ ಈ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಅನ್ನುವಂತಹ ಭರವಸೆ ನಮಗೂ ಕೂಡ ಇದೆ. ನೋಡೋಣ ಯಾವ ರೀತಿಯ ಕ್ರಮಕ್ಕೆ ಪೊಲೀಸರು ಮುಂದಾಗ್ತಾರೆ ಅಂತ. ಧನ್ಯವಾದ ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.